ಮಕ್ಕಳ ಪ್ರತಿಭೆ, ಮಾನಸಿಕ ಬೆಳವಣಿಗೆ, ಏಕಾಗ್ರತೆ ಹಾಗೂ ಜ್ಞಾಪಕ ಶಕ್ತಿಯನ್ನು ಹೆಚ್ಚಿಸುವ ದೃಷ್ಟಿಯಿಂದ ಅಬಾಕಸ್ ಸಂಸ್ಥೆ ಬೌದ್ಧಿಕ ಅಂಕಗಣಿತ ಸ್ಪರ್ಧೆಯನ್ನ ಆಯೋಜಿಸಿತ್ತು. ಮಾನ್ಯತ ಟೆಕ್ ಪಾರ್ಕ್ನ ಎಸ್ಐಪಿ ಅಕಾಡೆಮಿಯಲ್ಲಿ ಆಯೋಜಿಸಿದ್ದ ಸ್ಪರ್ಧೆಯಲ್ಲಿ ರಾಜ್ಯದ 3,800 ಮಕ್ಕಳು ಭಾಗವಹಿಸಿದ್ರು. ಇನ್ನು ಅಬಾಕಸ್ ಸಂಸ್ಥೆ 5 ನಿಮಿಷ ಅವಧಿಯಲ್ಲಿ ಅತಿ ಹೆಚ್ಚಿನ ಸಮಸ್ಯೆಗಳನ್ನು ಪರಿಹಾರ ಮಾಡಿದ ಸಾಧನೆಗಾಗಿ ಲಿಮ್ಕಾ ಸಾಧನೆ ಮಾಡಿದೆ. ಕರ್ನಾಟಕದಲ್ಲಿ 80 ಕೇಂದ್ರಗಳಿದ್ದು 5 ರಿಂದ 12 ವರ್ಷದ ಮಕ್ಕಳಿಗೆ ತರಬೇತಿಯನ್ನು ನೀಡುತ್ತಿದೆ. ಇದೊಂದು ವಾರ್ಷಿಕ ಕಾರ್ಯಕ್ರಮ ನಾವು ಮಾಡೋದು. ಇದನ್ನು 3 ಸುತ್ತಿನಲ್ಲಿ ಮಾಡ್ತೀವಿ. ಮೊದಲನೇ ಸುತ್ತು ಬಂದುಬಿಟ್ಟು ನಮ್ಮ ಕಲಿಕಾ ಕೇಂದ್ರಗಳಲ್ಲಾಗುತ್ತೆ. ಕರ್ನಾಟಕದಾದ್ಯಂತ 90 ಕಲಿಕಾ ಕೇಂದ್ರಗಳಿದ್ದಾವೆ ನಮಗೂ, ಅದರಲ್ಲಿ ಮೊದಲನೇ ಸುತ್ತಾಗುತ್ತೆ. ಎರಡನೇ ಸುತ್ತು ಬಂದುಬಿಟ್ಟು ಕ್ಲಸ್ಟರ್ ರೌಂಡ್ ಅಥವಾ ಝೋನಲ್ ರೌಂಡ್ ಅಂತ ಮಾಡ್ತೀವಿ, ಆಯಿತಾ? ಅದರಲ್ಲೂ ಭಾಗವಹಿಸೋಕ್ಕೆ ಮಕ್ಕಳಿಗೆ ಅವಕಾಶ ಇರುತ್ತೆ. ಈಗ ಮೊದಲು ಮತ್ತು ಎರಡನೇ ಸುತ್ತಿನಲ್ಲಿ ಚೆನ್ನಾಗಿ ಮಾಡಿದಂಥ ಮಕ್ಕಳಿಗೆ ನಾವು ಇಲ್ಲಿ ಅವಾರ್ಡ್ ಸೆರೆಮನಿ ಇರುತ್ತೆ. ಪ್ಲಸ್ ಇವತ್ತಿನ 3ನೇ ಸುತ್ತು ಬಂದುಬಿಟ್ಟು ಇಟ್ ಇಸ್ ಅ ರೀಜನಲ್ ರೌಂಡ್ ಅಂತ ಹೇಳ್ತೀವಿ, ಅಂದರೆ ಕರ್ನಾಟಕದಾದ್ಯಂತ ಎಲ್ಲ ಮಕ್ಕಳು, ಸುಮಾರು ಇವತ್ತು 3,700 ಜನ ಮಕ್ಕಳು ಬಂದಿದ್ದಾರೆ. ಅವ್ರು ಬಂದುಬಿಟ್ಟು ಇವತ್ತು ರೀಜನಲ್ ರೌಂಡಲ್ಲಿ ಭಾಗವಹಿಸ್ತಾರೆ. 16 ವರ್ಷಗಳಿಂದ ಸಂಸ್ಥೆ ಭಾರತದಲ್ಲಿದೆ. ಏಕಾಗ್ರತೆಯನ್ನು ಮಕ್ಕಳನ್ನು ಚೆನ್ನಾಗಿ ಮಾಡಿಬಿಟ್ಟು ಅವ್ರ ಕಲಿಕಾ ಕ್ರಮ ಒಂದಿರುತ್ತಲ್ಲ ಅದನ್ನು ಚೆನ್ನಾಗಿ ಮಾಡ್ತೀವಿ. ಇದರಿಂದ ಸುಮಾರು 100,000+ ಜನ ಮಕ್ಕಳು ಕರ್ನಾಟಕದಲ್ಲಿ ಬೆನಿಫಿಟ್ ಪಡ್ತಾರೆ.